ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಇವತ್ತು ದಾಸವಾಳ ಹೂವು ಚೆನ್ನಾಗಿ ಬಿಟ್ಟಿದೆ, ಫ್ಲವರಿಂಗ್ ತುಂಬ ಚೆನ್ನಾಗಾಗಿದೆ. ಮಾಮೂಲಿ ಹೂವುಗಳು ನನ್ನ ಲಾಸ್ಟ್ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ, ಇವತ್ತು ಜಾಸ್ತಿನೇ ಹೂವು ಬಿಟ್ಟಿತ್ತು, ಹಂಗಾಗಿ ಒಂದ್ಸತಿ ತೋರಿಸ್ತಾ ಇದ್ದೀನಿ. ವೈಟದೊಂದು ಐದಾರು ಹೂವು ಬಿಟ್ಟಿದೆ, ಮತ್ತು ಕೇಸರಿ ಕಲರ್ ಇದರಲ್ಲಿ ತುಂಬ ಡಾರ್ಕ್ ರೆಡ್ ಕಾಣ್ತಾ ಇದೆ, ಅದು ಆದರೆ ಅದು ಕೇಸರಿ ಕಲರ್ದು, ಅದೂ ಐದು ಹೂವು ಬಿಟ್ಟಿದೆ ಇವತ್ತು. ಇದು ಫಸ್ಟು ಒಂದು ಗಿಡ ಇತ್ತು, ಅದು ಕಟ್ಟಿಂಗ್ ಇಟ್ಟಿದ್ದೆ, ಅದು ಇವಾಗ ಇಷ್ಟು ದೊಡ್ಡದಾಗಿರೋದು. ಪಿಂಕದು ಅಷ್ಟೇ, ಪಿಂಕದು ನಾಲ್ಕು ಹೂವು ಬಿಟ್ಟಿದೆ, ತುಂಬ ಚೆನ್ನಾಗಿ ಬಿಟ್ಟಿದೆ ಹೂವುಗಳು. ಇದು ಅಷ್ಟೇ, ಮತ್ತು ಕೇಸರಿ ಕಲರ್ದು ಚಿಕ್ಕ ಹೂವು ಅಂತೂ ಸಿಕ್ಕಾಪಟ್ಟೆ ಹೂವು ಬಿಟ್ಟಿದೆ. ಅದು ರೆಡ್ಡದು ಒಂದು ಐದಾರು ಹೂವು ಬಿಟ್ಟಿದೆ ನಾಟಿ. ಇದು ಯಾಕೋ ನಾಟಿ ಗಿಡ ಸ್ವಲ್ಪ ಫ್ಲವರಿಂಗ್ ಕಮ್ಮಿ ಆಗಿದೆ, ಎಲ್ಲ ಪ್ರೂನಿಂಗ್ ಮಾಡ್ಕೋಬೇಕು, ಅಂದರೆ ಸಿಕ್ಕಾಪಟ್ಟೆ ಉದ್ದ ಬೆಳೆದ್ಬಿಟ್ಟಿದೆ, ಅದೊಂದು ಪ್ರೂನಿಂಗ್ ಮಾಡ್ಕೋಬೇಕು. ಮತ್ತು ಎಕ್ಸೋರ ನೋಡಿ, ಫುಲ್ಲು ಮೊಗ್ಗೆಲ್ಲ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ನಾನು, ಸಣ್ಣ ಸಣ್ಣದು ಮೊಗ್ಗು ಬರ್ತಾಯಿತ್ತು, ಇವಾಗ ತುಂಬ ಚೆನ್ನಾಗಿ ಫ್ಲವರಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಮೊಗ್ಗು. ಎಕ್ಸೋರಾದು ಕಟ್ಟಿಂಗ್ ಇಡೋಣ ಅಂತ ಅಂದ್ಕೊತಾ ಇದ್ದೀನಿ, ಅಂದರೆ ಇವಾಗ ನೆಕ್ಸ್ಟು ಫೆಬ್ರವರಿ ಆ ಟೈಮಲ್ಲಿ ಇಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಕಟ್ಟಿಂಗ್ ಇಟ್ಬಿಟ್ಟು ಇನ್ನೊಂದು ಗಿಡ ಮಾಡ್ಕೊಳ್ಳೋಣ ಅಂತ, ಯಾಕಂದರೆ ಇದು ಕಲರ್ ತುಂಬ ಚೆನ್ನಾಗಿದೆ ಮತ್ತು ಹೆಲ್ದಿಯಾಗಿದೆ ಗಿಡ, ಹಂಗಾಗಿ ಇದು ಇನ್ನೊಂದು ಕಟ್ಟಿಂಗ್ ಇಟ್ಬಿಟ್ಟು ಪ್ಲ್ಯಾಂಟ್ ಇನ್ನೊಂದು ಮಾಡ್ಕೋಬೇಕು. ನೋಡಿ, ಇಲ್ಲಿ ತುಂಬ ಚೆನ್ನಾಗಿ ಎಷ್ಟು ಬ್ರೈಟ್ ಕಲರಲ್ಲಿ ತುಂಬ ಚೆನ್ನಾಗಿ ಬರ್ತಿದೆ, ಅಂದರೆ ತುಂಬ ನೀರು ಹಾಕಬೇಕು ಗಿಡಕ್ಕೆ, ಅದು ಡ್ರೈ ಆಗೋಕ್ಕೆ ಬಿಡಬಾರ್ದು, ಡ್ರೈ ಆದರೆ ಸಾಕು ಫುಲ್ಲು ಎಲೆಗಳೆಲ್ಲ ಉದುರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಎಕ್ಸೋರಾಗೆ ಇದು ಸಮ್ಮರ್ ಟೈಮಲ್ಲಿ ಟೂ ಟೈಮ್ಸ್ ನೀರು ಹಾಕಬೇಕಾಗತ್ತೆ, ಒನ್ ಟೈಮ್ ನೀರು ಹಾಕಿದ್ರೆ ಫ್ಲವರಿಂಗ್ ಕಮ್ಮಿ ಆಗೋಗ್ಬಿಡುತ್ತೆ, ಹಂಗಾಗಿ ಎಕ್ಸೋರಾಗೆ ಟೂ ಟೈಮ್ಸ್ ನೀರು ಹಾಕಿದ್ರೆ ತುಂಬ ಒಳ್ಳೆಯದು. ಮತ್ತು ಕೆಳಗಡೆ ಇದು ಚಪ್ರದವರೆಕಾಯಿ ಫುಲ್ಲು ಚೆನ್ನಾಗಿ ಮೊಗ್ಗಾಗಿದೆ. ಇದು ಮೇಲ್ಗಡೆನೂ ಒಂದು ಗಿಡ ಇತ್ತು, ನಿಮ್ಗೆ ತೋರಿಸಿದ್ದೆ, ಅದು ಫ್ಲವರಿಂಗ್ ಆಗಲಿಲ್ಲ, ಅದಕ್ಕೆ ನಾನು ಅದನ್ನು ತೆಗೆದ್ಬಿಟ್ಟೆ. ನಾ ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ತೋರಿಸಿದ್ದೀನಿ ಅದನ್ನು. ಇದು ಕಾಯಿ ಇರೋದ್ರ ಜೊತೆಗೆ ಫುಲ್ಲು ಎಲ್ಲ ಫ್ಲವರಿಂಗಿಗೆ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಮೊಗ್ಗು, ಮತ್ತು ಫ್ಲವರಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಟೈಮ್ ಒಂದೊಂದೇ ಬ್ರ್ಯಾಂಚ್ ಬಂದಿತ್ತು, ಈ ಟೈಮು ಒಂದು 6-7 ಬ್ರ್ಯಾಂಚಸ್ಸು ಒಟ್ಟಿಗೆ ಬರ್ತಿದೆ, ತುಂಬ ಚೆನ್ನಾಗಿ ಬರ್ತಾ ಇದೆ. ಅದು ಚಿಕ್ಕ ಪಾಟಲ್ಲಿ ಆದ್ರೂ ಹಾಕಿರೋದು, ಎರಡು ಗಿಡ ಇದೆ ಅದರಲ್ಲೂ, ಆ ಪಾಟಲ್ಲಿ ಚಿಕ್ಕ ಪಾಟಲ್ಲೇನೇ ಒಂದು ವೈಟದು ನಾಟಿ ದಾಸವಾಳ ಮತ್ತು ಇದು ಎರಡೂ ಇದೆ, ತುಂಬ ಚೆನ್ನಾಗಿ ಬಂದಿದೆ ಅದು. ನೋಡಿ ಎಷ್ಟು ಕೆಳಗೆ ಹೋಗಿದೆ, ನಾನು ಅದಕ್ಕೆ ಕಟ್ಟೋಣ ಅಂತ ಅಂದ್ಕೊತೀನಿ. ಕಟ್ಟಿದ್ರೆ ಎಲ್ಲ ಫುಲ್ಲು ಬುಷಿ ಆಗಿಬಿಟ್ಟು ಬಿಸಿಲು ಸರಿಯಾಗಿ ಬೀಳಲ್ಲ ಹೂವುಕ್ಕೆಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಬಿಟ್ಟಿದ್ದೀನಿ. ಅದು ಹೇಗೆ ಬರುತ್ತೋ ಆಗ ಬರಲಿ. ಮತ್ತು ನೋಡಿ, ಕಾಯೆಲ್ಲ ಡ್ರೈ ಆಗೋಕ್ಕೆ ಬರ್ತಾ ಇದೆ, ಇವೆಲ್ಲ ಹಾರ್ವೆಸ್ಟ್ ಮಾಡ್ಕೋಬೇಕು. ನಾನು ಇದು ಸ್ವಲ್ಪನೇ ಅಲ್ವಾ ಇರೋದು, ನಾನು ಅದರಿಂದ ಇದ್ರದ್ದು ಹಾರ್ವೆಸ್ಟ್ ವೀಡಿಯೋ ಏನು ಮಾಡಲ್ಲ, ನಾನೇ ಹಾಗೆ ತೆಗಿತೀನಿ. ಇದು ಒಂದು ಗೊಂಚಲು, ಅದೊಂದು ಗೊಂಚಲು ಒಂದೇ ಒಂದು ಆಗಿದೆ ಚೆನ್ನಾಗಿ. ನೋಡಿ ಇಷ್ಟು ಕಾಯಿ ಬಂದಿದೆ, ಒಂದು ಗೊಂಚಲಲ್ಲಿ ಅಷ್ಟು ಕಾಯಿ ಆಗಿದೆ. ಈಗ ಒಂದು 6-7 ಗೊಂಚಲು ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು. ನೋಡಿ ಅದು ಪಾಟ್ ಎಷ್ಟೇ ಇಷ್ಟಿದೆ, ಚಿಕ್ಕದು ಪಾಟು. ಮತ್ತು ಇದೊಂದು ನಾಟಿ ದಸವಾಳ ಇಲ್ಲೊಂದಿದೆ ಕೆಳಗೆ ರೆಡ್ಡದು. ಇದು ಮತ್ತೆ ಮೊಗ್ಗುಗಳೆಲ್ಲ ಪಿಂಕದು ಎರಡು ಮೂರು ಮೊಗ್ಗಿದೆ, ಅದು ಫ್ಲವರಿಂಗ್ ತೆಗ್ದಾದ್ಮೇಲೆ ನೋಡಿ ಮೂರು ಮೊಗ್ಗಿದೆ ಪಿಂಕದು. ಇದು ಬಿಸಿಲು ತುಂಬ ಇರೋದ್ರಿಂದ ಯಾಕೋ ಸರಿಯಾಗಿ ಕಾಣಿಸ್ತಾ ಇಲ್ಲ, ಅದು ಇದರಲ್ಲಿ ಮಿಲಿಬಗ್ ಬೇರೆ ಆಗಿದೆ, ಅಂದರೆ ಫ್ಲವರ್ ತೆಗೆದ್ಮೇಲೆ ಹೊರಟೋಗುತ್ತೆ ಅದು, ಅದು ಇರಲ್ಲ. ಮತ್ತು ಇಲ್ಲಿ ನೋಡಿ ಟೆರೆಸ್ ಮೇಲೆ, ನಾನು ಇವಾಗ ಮಕ್ಳಿಗೆಲ್ಲ ದಸರಾ ಹಾಲಿಡೇಸ್ ಬಂತಲ್ವಾ, ಊರಿಗೆ ಹೋಗ್ತಾ ಇದ್ದೀನಿ, ಹಂಗಾಗಿ ಜಾಸ್ತಿ ಬಲ್ತೋಗುತ್ತೆ ಇನ್ನು ಬದನೆಕಾಯಿ ಅಂದ್ಬಿಟ್ಟು ಬದನೆಕಾಯಿ ತೆಗೆದ್ಬಿಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಸೈಜ್, ಅದು ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಲಾಸ್ಟ್ ವೀಡಿಯೋದಲ್ಲೇ ನಾನು ಹೇಳಿದೆ ಟೊಮೆಟೊ ಹಣ್ಣು ತಕ್ಕೊಂಡಾದ್ಮೇಲೆ ನಾನು ಗಿಡ ಎಲ್ಲ ತೆಗೆದ್ಬಿಡ್ತೀನಿ ಅಂತ. ನುಗ್ಗೆ ಗಿಡದಲ್ಲಿ ನುಗ್ಗೆಕಾಯಿ ಗಿಡದ ಜೊತೆ ಇದ್ದಿದ್ದೆಲ್ಲ ಫುಲ್ಲು ಅದು ತೆಗೆದ್ಬಿಟ್ಟಿದ್ದೀನಿ, ಇನ್ನು ಇದು ಹಾರ್ವೆಸ್ಟ್ ಮಾಡಿಕೊಂಡು ಈ ಗಿಡನೂ ತೆಗ್ದಾಕ್ಬಿಡ್ತೀನಿ ಟೊಮೆಟೊದು.
ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಒಂದೇ ಒಂದು ಟೊಮೆಟೊ ಹಣ್ಣು ಹಾಕಿದ್ದೆ ನಾನು, ಅದೆಲ್ಲ ಬೇಬಿ ಪ್ಲ್ಯಾಂಟ್ಸ್ ಎಲ್ಲ ರೆಡಿಯಾಗಿದೆ. ಈ ಸತಿನಾದರೂ ನೋಡೋಣ, ಬೇರೆ ಬೇರೆ ಪಾಟಿಗೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ಒಂದೇ ಪಾಟಲ್ಲಿ ಬುಷಿಯಾಗಿ ಆ್ಯಕ್ಚುಲಿ ಬಿಟ್ಟರೂ ನೋಡಿ, ನೀವೇ ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಬಂದಿದೆ. ಅಷ್ಟೊಂದು ಪ್ಲ್ಯಾಂಟ್ಸ್ ಇದ್ರೂ ಹಣ್ಣೇನು ಕಮ್ಮಿಯಾಗಿಲ್ಲ. 4 ಸತಿ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅದು ದೊಡ್ಡದೇನೂ ಅಲ್ಲ ಪಾಟು, ಚಿಕ್ಕದು, ಡಸ್ಟ್ಬಿನ್ ಸೈಝ್ದಷ್ಟೇ ಅದು ಪಾಟ್ ಇರೋದು. ಅದರಲ್ಲೇ ನಾನು 4 ಸತಿ ಹಾರ್ವೆಸ್ಟ್ ಮಾಡಿದ್ದೀನಿ ಆಗಲೇ. ಇನ್ನೂ ನೀವು ನೋಡ್ಬೋದು, ಇನ್ನೂ ಮೊಗ್ಗು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.